ಕಾರ್ಯಕ್ರಮದಲ್ಲಿ ವಾಕ್ಕ್ಷೇತ್ರ ಬಗ್ಗೆ ವಿಶೇಷ ಜ್ಞಾನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಈ ವಿಶೇಷ ಜ್ಞಾನವನ್ನು ನಮಗೆ ನೀಡೋದಕ್ಕೆ ಈಗಾಗಲೇ ಲಾವಣ್ಯ ಮೇಡಮ್ ಅವರು, ಹಿರಿಯ ಪಿರಮಿಡ್ ಮಾಸ್ಟರ್ ಲಾವಣ್ಯ ಮೇಡಮ್ ಅವರು ಈಗಾಗಲೇ ಆಗಮಿಸಿದ್ದಾರೆ ಈ ವೇದಿಕೆಗೆ. ಅವ್ರಿಗೂ ಸಾಮೂಹಿಕವಾಗಿ ನಾವು ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್, ತಮಗೂ ಸ್ವಾಗತ. ಮುಂದುವರಿಸ್ಬೋದು ಮೇಡಮ್. ಎಸ್, ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾಗಿರುವಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಗುರುಮಾತೆ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ನಮಿಸುತ್ತಾ, ಈ ಅವಕಾಶವನ್ನು ಒದಗಿಸಿ ಕೊಡ್ತಾ ಇರುವಂತ ಮಹಾವತಾರ್ ಫೌಂಡೇಶನ್ ವ್ಯವಸ್ಥಾಪಕರೆಲ್ಲರಿಗೂ, ನನ್ನ ಮತ್ತೆ ಝೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡ್ತಿರುವ ಎಲ್ಲರಿಗೂ ನನ್ನ ಅನಂತಾನಂತ ನಿತ್ಯ ಶತಕೋಟಿ ಪ್ರಣಾಮಗಳು. ಸ್ನೇಹಿತರೆ, ಇಷ್ಟು ಹೊತ್ತು ನಾವು ಸುಮಧುರವಾದಂತ ಸಂಗೀತವನ್ನು ಕೇಳ್ತಾ ಧ್ಯಾನದಲ್ಲಿ ಕೂಳ್ತಿದ್ದೇವೆ. ಅಂದ್ರೆ ನಾವೆಲ್ಲ ನಮ್ಮ ಆ ಒಂದು ಮನೋಮಯ ಕೋಶದಲ್ಲಿ, ಭಾವನಾಮಯ ಪ್ರಪಂಚದಲ್ಲಿ ತೇಲಿ ಹೋಗ್ತಾ ಇದ್ದೀವಿ. ಹಾಗೇನೆ ಏನಾಗ್ತಿತ್ತು ಇದನ್ನ ನಾವು ಹೇಳ್ತೀವಿ, ಪತ್ರಿಜಿಯವರು ಕರೆದ್ರು ಭಾವನಾ ಕ್ಷೇತ್ರ ಅಂತ. ಈ ಒಂದು ವಾಕ್ ಕ್ಷೇತ್ರ ಅಂತ ಹೇಳುವಾಗ ಪತ್ರಿಜಿಯವರು ನಮಗೆ ಮೂರು ಕ್ಷೇತ್ರಗಳ ಪರಿಚಯ ಮಾಡಿಕೊಡ್ತಾರೆ. ಮೊದಲನೇದಾಗಿ ಭಾವನಾ ಕ್ಷೇತ್ರ, ಎರಡನೆಯದು ಕ್ರಿಯಾಕ್ಷೇತ್ರ, ಹಾಗೂ ಮೂರನೆಯದಾಗಿ ವಾಕ್ ಕ್ಷೇತ್ರ ಅಂತ ಹೇಳ್ತಾರೆ. ಈ ಭಾವನಾಮಯ ಕ್ಷೇತ್ರ ಅಥವಾ ಭಾವನಾ ಕ್ಷೇತ್ರದಲ್ಲಿ ಭಾವನೆಗಳು ಬಹಳ, ನಮ್ಮ ಮನಸ್ಸಿನಲ್ಲಿರುವಂತ ಆಲೋಚನೆಗಳು ಎಲ್ಲವನ್ನೂ ಸೇರಿಸ್ತಾರೆ. ಒಬ್ಬ ವ್ಯಕ್ತಿಗೆ ಪ್ರತಿನಿತ್ಯ 60ರಿಂದ 70 ಸಾವಿರದವರೆಗೂ ಆಲೋಚನೆಗಳು ಬರ್ತವೆ. ಈ ಆಲೋಚನೆಗಳು ಯಾವ ರೀತಿ ಇರುತ್ತೆ, ಇದನ್ನ ಹೇಗೆ ನಾವು ನಿಯಂತ್ರಿಸಬಹುದಾ, ಸಾಧ್ಯವಿದೆಯಾ ಇಲ್ಲವಾ, ಇದರಿಂದ ಆಗುವಂತ ಪರಿಣಾಮಗಳೇನು, ಎಲ್ಲವನ್ನು ನಾವೀಗ ಸ್ವಲ್ಪ ಸ್ವಲ್ಪನೇ ತಿಳ್ಕೊಳ್ತಾ ಬರೋಣ. ಈಗ ವಾಕ್ ಕ್ಷೇತ್ರ ಅಂದ ತಕ್ಷಣ ವಾಕ್ ಕ್ಷೇತ್ರ, ಕ್ರಿಯಾಕ್ಷೇತ್ರ ಮತ್ತು ಭಾವನಾ ಕ್ಷೇತ್ರ, ಇದು ಮೂರನ್ನು ಯಾಕೆ ತಿಳ್ಕೋಬೇಕು? ಯಾಕಂದ್ರೆ ನಾವು ಹೇಳ್ತೀವಿ ಕ್ಷೇತ್ರ ಅಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಒಂದು ಅಧ್ಯಾಯ ಬರುತ್ತೆ, ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಅಂತ ಹೇಳಿ, ಅಂದ್ರೆ ಕ್ಷೇತ್ರ ಅಂತ ಅಂದ್ರೆ ನಮ್ಮ ಈ ದೇಹ, ಈ ಒಂದು ವ್ಯಕ್ತಿ, ಇದಕ್ಕೆ ಕ್ಷೇತ್ರ ಅಂತ ಕರಿತೇವೆ. ಈ ಕ್ಷೇತ್ರ ಆಗಿರೋದಾದ್ರೂ ಈ ಮೂರು ಕ್ಷೇತ್ರಗಳಿಂದಲೇ, ಭಾವನಾ ಕ್ಷೇತ್ರ, ಕ್ರಿಯಾಕ್ಷೇತ್ರ ಮತ್ತು ವಾಕ್ ಕ್ಷೇತ್ರ. ಧ್ಯಾನ ಮಾಡೋದು ಯಾಕೆ? ನಮ್ಮನ್ನ ನಾವು ಅರ್ಥಕೊಳ್ಳೋದಿಕ್ಕೆ, ನಿನ್ನನ್ನು ನೀನು ತಿಳಿದುಕೋ. ಗ್ರೀಕ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಮ್ಯಾನ್ ನೋ ಯುವರ್ ಸೆಲ್ಫ್ ಅಂತ, ನಿನ್ನನ್ನ ನೀನು ಅರಿತುಕೋ ಅಂತಾರೆ. ಬುದ್ಧ ಹೇಳಿದ್ದು ಅದೇನೆ, ಅಪೋ ದೀಪೋ ಭವ, ಅಂದ್ರೆ ನಿನ್ನನ್ನ ನೀನು ತಿಳ್ಕೋ ಅಂತ. ರಮಣ ಮಹರ್ಷಿಗಳನ್ನ ಯಾರು ಮಾತಾಡ್ಸಿದ್ರು ಯಾವಾಗ್ಲೂ ಕೇಳೋರಂತೆ, ನಿನ್ನನ್ನ ನೀನ್ ತಿಳ್ಕೋ, ನಿನ್ನನ್ನ ನೀನ್ ತಿಳ್ಕೋ ಅಂತ. ನಮ್ಮನ್ನ ನಾವು ತಿಳಿಬೇಕು ಅಂತ ಅಂದ್ರೆ ನಾವು ರಚನೆಯಾಗಿರುವಂತ ಈ ಮೂರು ಕ್ಷೇತ್ರಗಳನ್ನ ನಾವು ತಿಳಿಬೇಕು. ಅದಕ್ಕೋಸ್ಕರನೇ ಪತ್ರಿಜಿಯವರು ನಮಗೆ ವಾಕ್ ಕ್ಷೇತ್ರ ಅಂತ ಕೊಟ್ರು. ಮೂರು ಕ್ಷೇತ್ರಗಳಿದ್ರು ವಾಕ್ ಕ್ಷೇತ್ರ ಅಂತಾನೆ ಯಾಕೆ ಕರೀತಾರೆ ಅಂತಂದ್ರೆ, ಇದು ಬಹಳ ದೊಡ್ಡದಾದಂತ ಕ್ಷೇತ್ರ ಅಂತ. ಈಗ ಭಾವನಾ ಕ್ಷೇತ್ರ ಮತ್ತೆ ಕ್ರಿಯಾಕ್ಷೇತ್ರ, ಇದರಲ್ಲಿ ನಾವೇನು ತಿದ್ಕೊಳ್ಳಕ್ಕೆ ಸರಿ ಮಾಡ್ಕೊಳ್ಳಕ್ಕೆ ಅಷ್ಟೊಂದ್ ಆಗೋದಿಲ್ಲ, ಆದ್ರೆ ವಾಕ್ ಕ್ಷೇತ್ರದಲ್ಲಿ ಮಾತ್ರ ನಾವು ಸರಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇಲ್ಲಿ ನಾವಿದು ಮೂರು ಕ್ಷೇತ್ರಗಳನ್ನ ನಾವು ಇನ್ನೊಂದು ಪದಗಳಿಂದ ಕೂಡ ನಾವು ಗುರುತಿಸ್ತೇವೆ. ಯಾವ್ದಪ್ಪ ಅದು ಅಂತಂದ್ರೆ, ಕಾಯ ವಾಚ ಮನಸ ಅಂತ. ಕಾಯ ಅಂತಂದ್ರೆ ದೇಹ, ದೇಹದಿಂದ ಆಗುವಂತದ್ದು ಕ್ರಿಯಾಕ್ಷೇತ್ರ, ಕ್ರಿಯಾ ಅಂದ್ರೆ ಕೆಲಸ. ವಾಚ ಅಂದ್ರೆ ವಾಕುಗಳು, ಮಾತುಗಳಿಂದ ಆಗುವಂತದ್ದು. ಮನಸ ಅನ್ನುವಾಗ ಭಾವನಾ ಕ್ಷೇತ್ರಕ್ಕೆ ಬರುತ್ತೆ. ಈಗ ಇಲ್ಲಿ ಕ್ರಿಯಾಕ್ಷೇತ್ರ ಅಂತಂದಾಗ ನಮ್ಮಲ್ಲಿ ಎರಡು ರೀತಿಯ ನೆನಪಿನ ಶಕ್ತಿಗಳಿರುತ್ತೆ. ಒಂದನ್ನ ನಾವು ಹೇಳ್ತೀವಿ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂತ. ಎರಡು ರೀತಿ ಮೆಮೊರೀಸ್ ನ ನಾವು ಗುರುತಿಸ್ತೇವೆ.
ಈ ಪ್ರೈಮರಿ ಮೆಮೊರಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ನೀವೆಲ್ಲಾರು ಮುಂದಿನ ತಿಂಗಳು ಏನ್ ಬರ್ತಾ ಇದೆ, ಬುದ್ಧ ಪೌರ್ಣಿಮೆ ಬರ್ತಾ ಇದೆ. ಬುದ್ಧ ಪೌರ್ಣಿಮೆಗೆ ಹೋಗ್ಬೇಕು. ಬುದ್ಧ ಪೌರ್ಣಿಮೆಗೆ ಹೋಗ್ಬೇಕಂದ್ರೆ ನೀವೇನ್ ಮಾಡ್ತೀರಾ? ಎಲ್ಲಾರನ್ನು ಯಾರು ಹಿರಿಯರು ಇರ್ತಾರೆ ಅವ್ರನ್ನ, ಸೀನಿಯರ್ ಮಾಸ್ಟರ್ಸ್, ಅವ್ರನ್ನ ಅಡ್ರೆಸ್ ಕೇಳ್ಕೊಂತೀರ. ಎಲ್ಲಿದೆ ಇದು, ಎಷ್ಟು ಕಿಲೋಮೀಟರ್ ಆಗತ್ತೆ, ಹೇಗ್ ಹೋಗ್ಬೇಕು, ಬಸ್ಸಸ್ ಇದೆಯಾ, ಕ್ಯಾಬಲ್ ಹೋಗ್ಬೇಕಾ, ಮೆಟ್ರೋ ಇದೆಯಾ, ಎಲ್ಲ ತಿಳ್ಕೊಂತೀರ. ಅಡ್ರೆಸ್ ತಗೊಂತೀರ, ಟೈಮಿಂಗ್ಸ್ ಏನು, ಹೇಗೆಲ್ಲ ಅಂತ, ಅಲ್ಲಿಯ ಸಿಸ್ಟಮ್ ಏನು, ಎಲ್ಲ ತಿಳ್ಕೊಂಡು ನೀವು ಪ್ರಯಾಣ ಮಾಡ್ತೀರ. ಇದು ಮೊದಲನೇ ಬಾರಿ ನೀವು ಹೋಗುವಾಗ ಮಾಡುವಂತ ಕೆಲಸ. ಇದನ್ನ ನಾವು ಹೇಳ್ತೀವಿ ಪ್ರೈಮರಿ ಮೆಮೊರಿ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಬಾರಿ ಹೋಗ್ತೀರ. ಈಗ ನೀವು ಏನು ಸಜೆಷನ್ ಕೇಳಲ್ಲ, ಯಾರನ್ನು ಏನು ಕೇಳೋದಿಲ್ಲ, ನಿಮಗ್ ಗೊತ್ತಿದೆ ನಿಮ್ ಪಾಡಿಗೆ ನೀವು ಎಲ್ಲಿಗೆ ಹೋಗ್ಬೇಕು, ಅದಕ್ಕೆ ಯಾವ ರೀತಿ ಹೋಗ್ಬೇಕು, ಅದು ಹೊರಟೋಗ್ತೀರ. ಮೂರನೇ ಬಾರಿ ನಾಲ್ಕನೇ ಬಾರಿ ಹೋಗುವಾಗ ಇನ್ನೂ ಯೋಚನೆ ಮಾಡೋದೇ ಇಲ್ಲ. ನಿಮ್ಮ ಅವೇರ್ನೆಸ್ ಕೂಡ ಬಂದಿಲ್ಲದೆ ಇರಬಹುದು, ನಾನು ಅಲ್ಲಿ ಹೋಗ್ತಿದ್ದೀನಿ ಅಂತ ಅನ್ನೋದು. ನಿಮ್ಮ ಪಾಡಿಗೆ ನೀವು ಫೋನ್ ಅಲ್ಲಿ ಮಾತಾಡ್ಕೊಳ್ತಾನೋ ಏನೋ ಒಂದು ಮಾಡ್ತಾ ಹೋಗ್ಬಿಟ್ಟಿರ್ತೀರ. ಇದು ಸೆಕೆಂಡರಿ ಮೆಮೊರಿ. ಮೊದಲನೇ ಬಾರಿ ಮಾಡುವಂತ ಕೆಲಸ ಏನಾಯ್ತು, ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರ್ ಆಗಿತ್ತು, ನೆಕ್ಸ್ಟ್ ಟೈಮ್ ಅದು ಸೆಕೆಂಡರಿ ಮೆಮೊರಿಯಾಗಿ ಸ್ಟೋರ್ ಶಿಫ್ಟ್ ಆಗಿ ಹೊರಟೋಗುತ್ತೆ. ಅಂದ್ರೆ ನಿಮ್ಮ ಕೆಲಸ ಈಗ ಸುಲಭ ಆಗೋಗಿದೆ, ನಿಮ್ಮ ಅರಿವಿಗೆ ಬರದ ಹಾಗೆ ನಡೆದು ಹೋಗುತ್ತೆ. ಈ ಕ್ರಿಯಾಕ್ಷೇತ್ರದಲ್ಲಿ ಹಾಗೇನೆ, ಏನೇ ಕೆಲಸಗಳು ಮಾಡಿದ್ರು ಕೂಡ ನಿಮ್ಮ ಅರಿವಿಗೆ ಬಾರದ ಹಾಗೆ ನಡೆದು ಹೋಗ್ಬಿಟ್ಟಿರುತ್ತೆ. ಈ ಕ್ರಿಯಾಕ್ಷೇತ್ರ ಅಂತಂದಾಗ ನಾವು ನಮ್ಮ ಒಂದು ಕರ್ಮೇಂದ್ರಿಯಗಳನ್ನ ನಾವಿಲ್ಲಿ ಹೇಳ್ಬೋದು. ಯಾವ್ಯಾವ್ದು ಅಂತಂದ್ರೆ ನಮ್ಮ ಕೈಗಳು, ಕಾಲುಗಳು, ಬಾಯಿ, ಇದೆಲ್ಲವನ್ನು ಕರ್ಮೇಂದ್ರಿಯಗಳಿಗೆ ಸೇರಿಸ್ತಾರೆ. ಈ ಕರ್ಮೇಂದ್ರಿಯಗಳಲ್ಲಿ ಕೆಲಸಗಳು ಹಾಗೆ ನಡೆದು ಹೋಗ್ಬಿಡುತ್ತೆ. ನಾವು ಯೋಚನೆ ಮಾಡುವುದಕ್ಕೆ ಮೊದಲೇ ಅಲ್ಲಿ ಆಗೋಗ್ಬಿಟ್ಟಿರುತ್ತೆ. ಈಗ ಒಂದ್ ಕಡೆ ಹೋಗ್ಬೇಕಂದ್ರೆ ನೀವು ಅಂದ್ಕೊಳ್ತೀರಾ ಅಷ್ಟೇನೆ, ನೀವೇನು ಪ್ರಯತ್ನ ಮಾಡಲ್ಲ. ನಿಮ್ಮ ಕಾಲುಗಳು ನಿಮ್ಮ ಅಲ್ಲಿ ಹೋಗೋದಕ್ಕೆ ಹೊರಟ್ಬಿಡುತ್ತೆ ಅಲ್ವಾ? ಈ ರೀತಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಅರಿವಿಗೆ ಬಾರದ ಹಾಗೆ ಕರ್ಮಗಳು ನಡೆದು ಹೋಗ್ತವೆ. ಇದು ಕ್ರಿಯಾಕ್ಷೇತ್ರದಲ್ಲಿ ಆಗುವಂತ ಕೆಲಸ. ಕೆಲಸ ಆದ ಮೇಲೆ ಇಲ್ಲಿ ಸರಿಯಾಗಿದ್ರೆ ಸರಿ, ತಪ್ಪಾಗಿದ್ರೆ ಆ ನಂತರ ಪಶ್ಚಾತ್ತಾಪ, ಅಯ್ಯೋ ಹಾಗೆ ನಾನು ಅವ್ರಿಗೆ ಬೈದು ಬಿಟ್ಟೆ, ಹೊಡೆದು ಬಿಟ್ಟೆ, ಆ ಕಾಲಿನಿಂದ ಒದ್ದು ಬಿಟ್ಟೆ, ಆಗೋದೇ ಇದು ಕರ್ಮೇಂದ್ರಿಯಗಳಿಂದಲೇ ಕರ್ಮಗಳಾಗುವಂತದ್ದು ಕ್ರಿಯಾಕ್ಷೇತ್ರದಲ್ಲಿ. ಸೊ ಆದ್ರಿಂದ ಅವಾಗ ನೋ, ನಾನು ಹೊಡಿಬಾರ್ದಾಗಿತ್ತು, ನಾನು ಮಾಡ್ಬಾರ್ದಾಗಿತ್ತು ಅನ್ನೋದು ಆಮೇಲೆ ಅರಿವಿಗೆ ಬರುತ್ತೆ. ಆದ್ರಿಂದ ಪತ್ರಿಜಿಯವರು ಹೇಳ್ತಾರೆ, ಕ್ರಿಯಾಕ್ಷೇತ್ರದಲ್ಲಿ ನೀವು ಸರ್ವ್ ಮಾಡ್ಕೊಳ್ಳೋ ಅಂತದ್ದು ಏನು ಅಂತದ್ದು ಇರೋದಿಲ್ಲ, ನಿಮ್ ಅರಿವಿಗೆ ಬಾರ್ದೇನೆ ಎಲ್ಲ ನಡೆದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆ ಭಾವನಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತಂದ್ರೆ, ಭಾವನೆಗಳು, ಆಲೋಚನೆಗಳು ತಂತಾನೇ ಹರಿತಾ ಇರುತ್ತೆ, ನಿಮ್ ಕಂಟ್ರೋಲ್ ಬರೋದಿಲ್ಲ. ಧ್ಯಾನಕ್ ಕೂತಾಗಿಲ್ಲ ಅದೇ ಕಂಪ್ಲೇಂಟ್ಸ್ ಅಲ್ವಾ? ನಾವು ಏನ್ ಮಾಡೋದು, ಥಾಟ್ಸ್ ತುಂಬಾ ಬರ್ತಾ ಇರುತ್ತೆ, ತುಂಬಾ ಬರ್ತಾ ಇರುತ್ತೆ ಅಂತ ಆ ರೀತಿ ಆಗ್ತಾ ಹೋಗುತ್ತೆ. ಆದ್ರೆ ನಾವು ಈ ಒಂದು ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ, ಈ ಧ್ಯಾನ ಪದ್ಧತಿಯಿಂದ ಆ ಒಂದು ಆಲೋಚನೆಗಳ ಮೇಲೆ ಕಡಿವಾಣವನ್ನ ಹಾಕಬಲ್ಲೆವು, ಅದನ್ನ ನಿಯಂತ್ರಿಸಬಲ್ಲೆವು. ಹಾಗೆ ನಿಯಂತ್ರಣದಲ್ಲಿಟ್ಟಾಗ ಏನಾಗುತ್ತೆ, ಆಲೋಚನೆಗಳು ನೆಗೆಟಿವ್ ಥಾಟ್ಸ್ ಏನಾದಿದ್ರೆ ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಇದ್ದಿದ್ದು ಕೊನೆಗೆ ಸೆಸೇಷನ್ ಆಫ್ ಥಾಟ್ಸ್ ಅಂತೀವಿ, ಅಂದ್ರೆ ಪೂರ್ತಿ ನಿಂತೇ ಹೋಗ್ಬಿಡುತ್ತೆ, ಯಾವ ಆಲೋಚನೆಗಳು ಇರೋದೇ ಇಲ್ಲ, ಥಾಟ್ಲೆಸ್ ಸ್ಟೇಜ್ ಅಂತೀವಲ್ಲ ಅದಕ್ಕೆ ಬರ್ತೇವೆ. ಇದು ನಮ್ಮ ಭಾವನಾ ಕ್ಷೇತ್ರದಲ್ಲಿ ನಡೀಬೇಕಾಗಿರುವಂತ ಕೆಲಸ. ಇನ್ನು ವಾಕ್ ಕ್ಷೇತ್ರ ಅಂತಂದಾಗ ನಮಗೆ ಗೊತ್ತೇ ಇದೆ, ಮಾತುಗಳು ಹೇಗಿರಬೇಕು ಅಂತ ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ, ಮುತ್ತಿನ ಹಾರ, ಮುತ್ತು ಪೋಣಿಸದ ಹಾಗೆ ಅಂತೀವಲ್ಲ, ಮುತ್ತುಗಳು ಹೇಗಿರುತ್ತೆ, ಬೆಳ್ಳಗೆ ಒಂದ್ರ ಪಕ್ಕ ಒಂದು ಪೋಣಿಸಿ ಹಾರ ಹಾಕೊಂಡ್ರೆ ಅಷ್ಟು ಸುಂದರವಾಗಿ ಕಾಣುತ್ತದೆ ಅಲ್ವಾ? ಆ ರೀತಿ ಇರಬೇಕಂತೆ, ನುಡಿದರೆ ಮುತ್ತಿನ ಹಾರದ ಹಂಗೆ ಹಾಗೆ ಇರಬೇಕು, ಮುತ್ತು ಪೋಣಿಸಿದ ಹಾಗೆ ನಿಮ್ಮ ಮಾತುಗಳು ಇರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯ ಅಂದ್ರೆ ನವರತ್ನಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಮಾಣಿಕ್ಯ ಅಂತ, ಅದರ ಪ್ರಭೆ ಅಷ್ಟು ಚೆನ್ನಾಗಿರುತ್ತಂತೆ. ಸೊ ಅದಕ್ಕೆ ನೀವು ನುಡಿದಾಗ ಹೇಗಿರ್ಬೇಕು ಅಂದ್ರೆ ಅಷ್ಟು ಪ್ರಭೆ ಇರಬೇಕು ನಿಮ್ಮ ಮಾತಿನಲ್ಲಿ, ಲೈಟ್ ಇರಬೇಕು. ಲೈಟ್ ಅಂದ್ರೆ ಏನು, ಜ್ಞಾನ ತೋರಿಸುವಂತದ್ದು, ಜ್ಞಾನ ಇರಬೇಕು, ಬೆಳಕು ಕೊಡುವಂತದ್ದು, ಮಾರ್ಗದರ್ಶನ ಕೊಡುವ ಹಾಗೆ ಇರಬೇಕು ನಿಮ್ಮ ಒಂದು ಮಾತು ಅಂತ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಸ್ಫಟಿಕ ಅಂದ್ರೆ ಕೇಳಿದ್ರಲ್ವಾ, ಆಲಮ್ ಅಂತೀವಲ್ಲ, ಎಷ್ಟು ಬೆಳ್ಳಗಿರುತ್ತಲ್ಲ, ನೀರೇನಾದ್ರೂ ತುಂಬಾ ಮಣ್ಣಾಗಿದ್ರೆ ಒಂದು
ಬಿಸ್ ಆಲಂ ಹಾಕ್ಬಿಡಿ, ಅದು ಮತ್ತೆ ಒಂದ್ ಸ್ವಲ್ಪ ಒಂದು ಗಂಟೆ ಬಿಟ್ಟು ನೋಡಿದ್ರೆ ಪೂರ್ತಿ ನೀರ್ ತಿಳಿಯಾಗಿರುತ್ತೆ, ಆಲಂ ಕೆಳಗಡೆ ಇರುತ್ತೆ, ಕರಗೋಗಿರುತ್ತೆ. ಅಂದ್ರೆ ಅದಕ್ಕೆ ಆ ಮಾತಿನಲ್ಲಿ ಶುದ್ಧೀಕರಣ, ಮಾತಿನಲ್ಲಿ ನಾವು ಒಂದು ಪರಿಶುದ್ಧತೆಯನ್ನ ಕಾಣಬೇಕು. ಅಷ್ಟು ಪರಿಶುದ್ಧವಾಗಿರಬೇಕು, ಕಲ್ಮಶ ಇರಬಾರದು ಅನ್ನೋದಕ್ಕೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಮಾತು ಅನ್ನೋದು ಆಗಿರಬೇಕು. ನುಡಿದರೆ ನುಡಿಯೊಳಗಾಗಿ ನಡೆದರೆ ಸಾರಿ ಲಿಂಗ ಅಹುದಹು ಎನ್ನಬೇಕು ಅಂತ, ಅಂದ್ರೆ ಶಿವ ಕೂಡ ಮೆಚ್ಚಬೇಕು ಅದನ್ನ ನೀವು ಮಾತಾಡಿದಾಗ ಅಂತ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತ ಆ ಭಗವಂತನೇ, ನಿಮ್ಮ ಮನಸ್ಸಾಕ್ಷಿ ಅದನ್ನ ಮೆಚ್ಚೋ ಹಾಗೆ ಇರಬೇಕು. ಆ ರೀತಿ ಮಾತುಗಳನ್ನ ಆಡಿದಾಗ ಮಧುರವಾದ ಸತ್ಯವಾದಂತಹ ಮಾತುಗಳನ್ನೇ ಆಡಿ, ಇದು ವಾಕ್ಷೇತ್ರದಲ್ಲಿ ಬರುವಂತದ್ದು. ಹೀಗೆ ನಾವು ಈ ಮೂರು ಕ್ಷೇತ್ರಗಳನ್ನ ನಾವು ಪರಿಶುದ್ಧವಾಗಿ ಇಟ್ಕೊಂಡಾಗ, ಈ ಮೂರು ಕ್ಷೇತ್ರಗಳನ್ನ ನಾವು ಹೇಳ್ತೀವಿ ಕರಣಗಳು ಅಂತ ಹೇಳ್ತೀವಿ. ಉಪಕರಣ ಅಂದ್ರೆ ಏನು? ಟೂಲ್ಸ್ ಅಂತ. ಹಾಗೆ ಇದಕ್ಕೆ ನಾವು ಹೇಳ್ತೀವಿ ತ್ರಿಕರಣ ಶುದ್ಧಿ ಅಂತ. ಈ ಮೂರು ಕ್ಷೇತ್ರಗಳ ತ್ರಿಕರಣ ಶುದ್ಧಿಯಿಂದಾಗಿ ನಿಮ್ಮ ಈ ಉಪಕರಣಗಳನ್ನಾಗಿ ಇದನ್ನ ಬಳಸ್ಕೊಂಡು ನಿಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡ್ರೆ ಆಗ ಮೋಕ್ಷ ಸಾಧನೆ ಆಗುತ್ತೆ ಅಂತ ಅನ್ನೋದು ಈ ಒಂದು ವಿಶೇಷವಾದಂತ ಒಂದು ಸಂದೇಶವನ್ನ ಪತ್ರಿಜಿಯವರು ನಮಗೆ ತಮ್ಮ ವಾಕ್ಯದ ಮೂಲಕ ಕೊಡ್ತಾರೆ. ಈ ಅವಕಾಶವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಅನಂತ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಸೊ ನೀವು ಅದ್ಭುತವಾದ ಮಾತುಗಳು, ಅಂದರೆ ಬಸವಣ್ಣವರು ಇಲ್ಲಂತ ಒಳ್ಳೆಯ ಜ್ಞಾನ ಹಂಚಿದ್ರಿ. ಸೊ ಖಂಡಿತವಾಗಿ ನಮಗೆ ಇದೆಲ್ಲ ಅರ್ಥ ಆಗಿದೆ. ಸೊ ಈ ವಾಕ್ಷೇತ್ರ ಎಷ್ಟು ಪ್ರಾಧಾನ್ಯ ಇರುವಂಥದ್ದು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ವಾಕ್ಷೇತ್ರ. ಸೊ ಅದು ಅವನು ಪ್ರಭಾವಿತ ಮಾಡುತ್ತೆ, ಇನ್ನೊಬ್ಬನು ಪ್ರಭಾವಿತ ಮಾಡುವಂಥ ಅವಕಾಶ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಎಚ್ಚರಿಕವಾಗಿ ನಾವು ಮಾತಾಡಬೇಕಾಗುತ್ತೆ, ಜಾಗೃತ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಪ್ರತಿಯೊಂದು ಮಾತು ಏನು ಏನೇ ಮಾತಾಡಿದರೂ ಸಾರಿ ಅಂತ ಹೇಳ್ತಾರೆ. ಸೊ ಮಾತಾಡೋದು ಕಮ್ಮಿ ಮಾಡಬೇಕು, ಯಾವಾಗಲೂ ಹೆಚ್ಚಾಗಿ ಕೇಳಿಸ್ಕೋಬೇಕಂತ ಹೇಳ್ತಾರೆ ಸರ್. ಸೊ ಪತ್ರಿ ಸಾರಿ ಅಂತ ಇರೋದಲ್ಲ. ಸೊ ಹೆಚ್ಚು ಕೇಳಿಸ್ಕೊಳ್ಳಿ, ಕಮ್ಮಿ ಮಾತಾಡಿ ಅಷ್ಟೇ. ಮಾತಾಡೋದು ಯಾವಾಗ ಬೇಕೋ ಅವಾಗ ನಮ್ಮ ಬಾಯಿ ಓಪನ್ ಮಾಡಬೇಕು, ಇಲ್ಲಾಂದರೆ ಹಾಗೆ ಮೌನದಲ್ಲಿರೋದು ಒಳ್ಳೇದು ಅಂತ. ಸೊ ಎಷ್ಟೋ ಮುನಿಗಳು, ಮೆಹರ್ ಬಾಬಾ 40 ವರ್ಷ ಪೂರ್ತಿ ಮೌನದಲ್ಲಿದ್ದರು, 40 ವರ್ಷ ಪೂರ್ತಿ ಮೌನವಲ್ಲೇ ಇದ್ದರು ಮಹರ್ ಬಾಬಾ. ರಮಣ ಮಹರ್ಷಿ ನೋಡಿದ್ರೆ ಯಾವಾಗಲೂ ಮೌನನೇ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಅಷ್ಟೇ ಅಷ್ಟೇ ಇರೋದವರು, ಹೆಚ್ಚು ಏನು ಮಾತಾಡಲ್ಲ. ನಾವು ಏನು ಮಾತಾಡಿದ್ರು ಒಂದೇ ಸಮಸ್ಯೆ, ಪ್ರತಿ ಸಮಸ್ಯೆಗೂ ಒಂದೇ ಪರಿಷ್ಕಾರ, ನಿನ್ನ ಬಗ್ಗೆ ನೀವು ತಿಳಿ ಅಂತ, ತಿಳಿಬೇಕು ಅಂತ. ಸೊ ಅದ್ಭುತವಾದ ಮಾತುಗಳು ಹೇಳಿ ಮೇಡಮ್. ಈಗ ಸ್ನೇಹಿತರೆ, ನಿಮ್ಮ ಪ್ರಶ್ನೆಗಳು ಮತ್ತು ನಿಮ್ಮ ಅನುಭವ ಇದ್ದರೆ ದಯವಿಟ್ಟು ಕೈ ಎತ್ತಿ, ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಜೊತೆ ಮಾತಾಡ್ಬೋದು. ಯಾರು ಮಾತಾಡ್ಬೇಕಂತ ದಯವಿಟ್ಟು ನಿಮ್ಮ ಅನುಭವ ಹಂಚ್ಕೊಡೋಕೆ, ಮತ್ತೆ ನೀವು ಯಾವುದೇ ಪ್ರಶ್ನೆ ಇದ್ರೆ ಕೇಳ್ಬೋದು. ಸೊ ಈ ಸಂದರ್ಭವಾಗಿ ಇನ್ನೊಂದು ಮೇಡಮ್, ಆಕ್ಚುಲಿ ಜೀಸಸ್ ಕ್ರೈಸ್ಟ್ ಹೇಳ್ತಾರಲ್ಲ, ಜೀಸಸ್ ಕ್ರೈಸ್ಟ್ ಒಂದು ಮಾತು ಹೇಳ್ತಾರೆ. ಸೊ ವಾಟ್ ಗೋಸ್ ಇನ್ ಟು ಯುವರ್ ಮೌತ್ ದಟ್ ಡಜಂಟ್ ಡಿಫಿಲ್ ದ ಪರ್ಸನ್, ಬಟ್ ವಾಟ್ ಕಮ್ಸ್ ಔಟ್ ಆಫ್ ಯುವರ್ ಮೌತ್ ದಟ್ ಇಸ್ ಗೋಯಿಂಗ್ ಟು ಡೆಫಿಲ್ ದ ಪರ್ಸನ್ ಅಂತ. ಅಂದರೆ ಇದೊಂದು ವಾಕ್ಯನ. ಸೊ ಖಂಡಿತವಾಗಿ ಅವರು ಏನು ಹೇಳಕ್ಕೆ ಇಲ್ಲಿ ಪ್ರಯತ್ನ ಮಾಡಿದೆ ಅಂದರೆ, ಆ ಸ್ಟೇಟ್ಮೆಂಟಿಂದ, ಆ ವಾಕ್ಯಾನದಿಂದ ಏನೇ ನಮ್ಮ ಬಾಯಿಂದ ಆಚೆ ಕಡೆ ಬರ್ತಾ ಇದೆಯೋ ಅದು ನಮ್ಮನ್ನು ತೊಳೆದಾಗ್ತದೆ, ಹೇಳ್ಬೇಕಂದ್ರೆ ಒಂಥರ ನಾಶನ ಮಾಡೋಂಥ ಅವಕಾಶ ಇದೆ. ಆದರೆ ಏನು ನಮ್ಮ ಒಳಗಡೆ ಹೋಗ್ತದೋ ಅಷ್ಟು ಅಪಾಯ ಮಾಡಲ್ಲ ಅಂತ, ಅಷ್ಟು ಪ್ರಮಾದ ಇಲ್ಲ. ಏನೇ ನಮ್ಮ ಬಾಯಿ ಒಳಗಡೆ ಹೋಗೋದು ಅಷ್ಟು ಪ್ರಮಾದ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಯಿಂದ ಆಚೆ ಕಡೆ ಹೋಗುವಂಥದ್ದು ಅಂದರೆ ಈ ಮಾತುಗಳು ಎಷ್ಟೋ ನಾಶನ ಮಾಡುವಂಥ, ನಮ್ಮನ್ನು ನಾಶನ ಮಾಡುತ್ತೆ, ಇನ್ನೊಬ್ಬರು ನಾಶನ ಮಾಡುವಂಥ ಅವಕಾಶ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅದೇ ಥರ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಇದೊಂದು ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಸೆಷನ್ ಮಾಡಬಹುದು, ಅಷ್ಟೊಂದು ಆಳವಾದ ಜ್ಞಾನ ಹೌದು ಇದೆ ಇದರಲ್ಲಿ. ಹೌದು ಆದ್ರೆ ಇದನ್ನ 15 ನಿಮಿಷಕ್ಕೆ ನಾವು ಸೀಮಿತ ಮಾಡಿದಾಗ ಬರೀ ಔಟ್ಲೈನ್ ಅನ್ನ ಮಾತ್ರ ಇಲ್ಲ ಕೊಡ್ಬೇಕಾಗತ್ತೆ. ಮೇಡಮ್, ತೊಂದರೆ ಇಲ್ಲ. ನಾವು ಹಾಗಾಗಿ ಬರೀ ಇದು ಒಂದು ರೀತಿ ಇಂಟ್ರೊಡಕ್ಟರಿ ಕ್ಲಾಸ್ ತರ ಆಗಿರುತ್ತೆ ಇದು. ಹೌದು 20 ನಿಮಿಷ ಅದ್ರಿಂದ ಇರುತ್ತೆ. ಇದನ್ನ ಏನ್ ಮಾಡಬೇಕು ನಮ್ಮ ಪ್ರೇಕ್ಷಕರು ಅಂತಂದ್ರೆ,
ಈ ಒಂದು ಪುಸ್ತಕ ಇದೆ ಪತ್ರಿಜಿ ಅವ್ರದ್ದು, ವಾಕ್ಷೇತ್ರ ಅಂದ್ಬಿಟ್ಟು. ಈ ಪುಸ್ತಕವನ್ನ ನೀವು ಓದಿದ್ರೆ ನಿಮ್ಗೆ ಬಹಳಷ್ಟು ಜ್ಞಾನ ಸಿಗುತ್ತೆ. ಇದನ್ನ ಎಲ್ಲರೂ ತಗೊಳ್ಳಿ, ತುಂಬಾ ಚಿಕ್ಕ ಪುಸ್ತಕ, ಯಾರು ಬೇಕಾದ್ರೂ ಓದ್ಬಹುದು. ಅದರಿಂದ ತುಂಬಾ ಸುಲಭವಾಗಿ ಇದೆ, ಸರಳವಾಗಿ ಇದೆ. ನೀವು ಆಳವಾಗಿ ತಿಳ್ಕೊಳ್ಬೇಕು ಅಂದಾಗ ಈ ರೀತಿ ಆ ಪುಸ್ತಕಗಳನ್ನ ಆಶ್ರಯಿಸಿದ್ರೆ ಬಹಳ ಆಳವಾದ ಜ್ಞಾನ ಬರುತ್ತೆ. ಇನ್ನೊಂದು ಸರ್ ಸರ್ ಹೇಳ್ತಾ ಇರ್ತಾರಲ್ಲ ಮೇಡಮ್, ಎಷ್ಟು ಎಚ್ಚರಿಕೆ ಹೇಳ್ತಾ ಇರ್ತಾರೆ ಅಂದರೆ, ಒಂದೊಂದು ಸರಿ ಯಾರನ್ನ ಅವ್ರ ಮುಂದೆ ಬಂದು ಅವಾರ್ಯು ಸಾರ್ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ, ಆವಾಗ ತಪ್ಪಂತ ಒಂದು ಹೊಡಿತಾರೆ, ಇಲ್ಲಾಂದರೆ ಬೈತಾರೆ. ನನ್ನ ನೋಡ್ತಾ ಇದ್ದೆ, ಮತ್ತೆ ನೀವು ಆ ಮಾತು ಕೇಳ್ಬೋದಾ, ನೀವು ಕೇಳಬೇಕಾ ಅಂತ ಒಂಥರ ಅಂದರೆ, ಅವ್ರು ಏನಂದರೆ, ನೀವು ನನ್ನ ನೋಡ್ತಾ ಇದ್ದೆ ಮತ್ತೆ ಈ ಪ್ರಶ್ನೆ ಯಾಕೆ ಬಂತು, ನಾನು ಹೇಗಿದ್ದೀನಿ ಅಂತ, ನೀವು ನೋಡ್ತಾ ಇದ್ರಲ್ಲ ಮತ್ತೆ ಏನು ಪ್ರಶ್ನೆ ಕೇಳೋದು ಅಂತ ಒಂಥರ ಹೌದು, ಸಿಟ್ ಮಾಡ್ಕೋತಾರೆ, ಸೀರಿಯಸ್ ಆಗ್ತಾರೆ ಅವ್ರಿಗೆ. ಗುಡ್ ಮಾರ್ನಿಂಗ್ ಸರ್ ಅಂದ್ರೆ ಕೋಪ ಬರ್ತದೆ. ಗುಡ್ ಹಾಂ, ಮಾರ್ನಿಂಗ್ ಬ್ಯಾಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಏನು ಅಂದ್ರೂ ಅದು ಕೋಪ ಬಂದಿದೆ. ಗುಡ್ ಮಾರ್ನಿಂಗ್ ಅಂದರೆ ಬ್ಯಾಡ್ ಮಾರ್ನಿಂಗ್ ಇದೆಯಾ ಅಂತ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂದರೆ ಬ್ಯಾಡ್ ಮಾರ್ನಿಂಗ್ ಇರುತ್ತಾ ಅಂತ ಹೇಳ್ತಾರೆ. ಸೊ ಈ ಮಾತುಗಳಲ್ಲಿ ಅಷ್ಟು ಎಚ್ಚರಿಕೆ ಅನ್ನೋದು ಸಾರು ವಹಿಸ್ತಾ ಇದ್ರು, ಅದೇ ಎಚ್ಚರಿಕೆ ನಮ್ಗೆಲ್ಲರೂ ಹೇಳ್ಕೊಟ್ಟಿರೋದಕ್ಕೂ ನಿಜವಾಗಿ ಈ ಬುಕ್ ನೀವು ತೋರಿಸುವಂಥ ವಾಕ್ಷೇತ್ರ ಬುಕ್ಕು ಅದು ಪಡೆದಿದ್ರೆ ಖಂಡಿತವಾಗಿ ಪೂರ್ತಿ ಜ್ಞಾನ ಪ್ರತಿಯೊಬ್ಬರಿಗೂ ಸಿಗತ್ತೆ. ಸೊ ಖಂಡಿತವಾಗಿ ಮೇಡಮ್, ಈ ಸೆಷನ್ ಬಂದು 10:15ಗೂ ನಾವು ಧ್ಯಾನ ಮುಗಿಸಿದ್ರೆ 30 ಮಿನಿಟ್ಸ್ ಟಾಪಿಕ್ಕು, ತೊಂದರೆ ಇಲ್ಲ. 30 ಮಿನಿಟ್ಸ್? ಹೌದು ಮೇಡಮ್, 30 ಮಿನಿಟ್ಸ್ ಸರ್ ಮತ್ತೆ 10:30 ಗೆ, 9:30 to 10:30 ಎಂಡ್ ಅಂದ್ರಲ್ಲ. ಅಲ್ಲ, 9th ಅಲ್ಲ, 10:30, ಬಟ್ ಒಂದು 15 ನಿಮಿಷ ಹೆಚ್ಚು ಮಾಡಿದ್ದೀನಿ. 30 ಮಿನಿಟ್ಸ್ ಟಾಪಿಕ್ಕು ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗಾದ್ರೆ. ಇನ್ನೂ 10 ಮಿನಿಟ್ಸ್ ಹೇಳ. ಮಾಡಿ ಮಾಡಿ, ತೊಂದರೆ ಇಲ್ಲ, ಮಾಡಿ. ಓಕೆ, ಇನ್ನು ನೀವು ಇನ್ನು ಸ್ವಲ್ಪ ನಾನು ಹೆಚ್ಚು, ಎಂಡ್ ಅಷ್ಟಕ್ಕೆ ಇದು ಮಾಡ್ಕೊಂಡು ಡಿಸೈನ್ ಇಲ್ಲ ಇಲ್ಲ, ಮಾಡಿದೆ. ಇನ್ನು ಸ್ವಲ್ಪ ಇನ್ನೊಂದು 10 ನಿಮಿಷ ಓ ಹೆಚ್ಚು ಮಾಡಿ. ಖಂಡಿತ, ಓ ಖಂಡಿತ, 30. ಓಕೆ, ಗುಡ್, ಥ್ಯಾಂಕ್ ಯು. ಈಗ ನೋಡಿ, ವಾಕ್ಷೇತ್ರದ ಬಗ್ಗೆ ನಾವು ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ವಾಕ್ಷೇತ್ರದಲ್ಲಿ ಏನಾಗುತ್ತೆ, ನಾವು ಸರ್ವಜ್ಞನ ವಚನಗಳು ಮತ್ತೆ ಬಸವಣ್ಣನವರ ವಚನಗಳು ಇದನ್ನೆಲ್ಲ ನಾವು ನೆನಪಿಸ್ಕೊಳ್ಬಹುದಿಲ್ಲ. ಬಸವಣ್ಣನವರು ಹೇಳದ ಹಾಗೆ ಇಲ್ಲಿ ವಾಕ್ ಶುದ್ಧಿ ಅನ್ನೋದು ಬಹಳ ಮುಖ್ಯ. ವಾಕ್ ಶುದ್ಧಿ ಇದು ಹೇಗಾಗತ್ತೆ, ಭಾವನಾ ಶುದ್ಧಿ, ಕ್ರಿಯಾಶುದ್ಧಿ ಇವೆಲ್ಲವೂ ಶುದ್ಧಿ ಆದಾಗ ವಾಕ್ ಶುದ್ಧಿ ಬರುತ್ತೆ. ಮನಸ್ಸಲ್ಲಿರೋದೇ ಆಚೆ ಬರೋದಲ್ವ, ಮನಸ್ಸಿನಂತೆ ಮಹಾದೇವ ಅಂತ ಹೇಳಿಬಿಟ್ರು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಂದ್ರು. ಮತ್ತೆ ಜೀಸಸ್ ಅವ್ರು ಹೇಳಿದಾಗೆ, ವಾಟ್ ಯು ಗೋಸ್ ಇನ್ ಟು ಯುವರ್ ಮೌತ್ ಡಸ್ ನಾಟ್ ಹಾರ್ಮ್, ಬಟ್ ವಾಟ್ ಕಮ್ಸ್ ಔಟ್ ಆಫ್ ಯುವರ್ ಮೌತ್ ವಿಲ್ ಹಾರ್ಮ್ ಅಂತ. ಇನ್ನು ಬಾಯಿಯೊಳಗೆ ಹೋಗೋದೇನು ತೊಂದರೆ ಮಾಡೋದಿಲ್ಲ ಅಂದ್ರೆ, ಈಗ ನಾವು ಏನೇನು ಆಹಾರ ತಗೊಳ್ತೀವಿ ಅಂತಿರ್ತೀವಿ, ಅಯ್ಯೋ ಜಂಕ್ ಫುಡ್ ಅದು ಇದು ಏನೇನೋ ಅಂತ ಅಂದ್ಬಿಟ್ಟು ಏನ್ ಬೇಕಾದ್ರೆ ತಿಂತಾ ಇರ್ತೀವಿ ಅಲ್ವಾ. ಅದು ಮಾಡುವ ತೊಂದರೆ, ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಬಹುದು, ಅದು ಮಾಡುವ ತೊಂದರೆಗಿಂತ ನೀವು ನಿಮ್ಮ ಬಾಯಿಂದ ಬರುತ್ತಲ್ಲ ಅದು ಇನ್ನೂ ತೊಂದರೆ ಜಾಸ್ತಿ. ಅಂದ್ರೆ ಆ ಮಾತುಗಳು ಕಠಿಣವಾಗಿದ್ರೆ, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಒಂದು ಎಸ್ಸೆ ಕಾಂಪಿಟಿಷನ್ ಇಡುವಾಗ ನಾವು ಬಾಲ್ಯದಲ್ಲಿ ಅಕ್ಕ ವರ್ಗದಲ್ಲಿ ಹೇಳೋರು ಎರಡು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಲೇಖನಿ ಹರಿತ ಮತ್ತೆ ಕತ್ತಿ ಹರಿತ ಅಂದ್ರೆ. ಕತ್ತಿ ಹರಿತ ಅಂತ ನಾವು ಹೇಳ್ತೀವಿ ಅಂದ್ರೆ ಶಾರ್ಪ್ ಇರುತ್ತೆ ಅನ್ಬಿಟ್ಟು, ಲೇಖನಿ ಹರಿತ, ಲೇಖನಿ ಹೇಗ್ ಬರುತ್ತೆ ಬರೆಯೋದು ಅಂದ್ರೆ, ಅಷ್ಟು ತೀಕ್ಷ್ಣವಾಗಿ ಮಾತುಗಳು, ಅಷ್ಟು ಕಠೋರವಾಗಿ ಭಯಂಕರವಾಗಿರುತ್ತೆ. ಎಷ್ಟೋ ಸಾರಿ ಸರ್ಕಾರವನ್ನೇ ಅಲ್ಲಾಡಿಸ್ಬಿಡುತ್ತಲ್ವಾ, ಆ ರೀತಿ ಇರುತ್ತೆ ಮಾತುಗಳು ಅಂತ ಅನ್ನೋದು. ಅದರಿಂದ ಇಲ್ಲಿ ಹೇಳೋದು ವಾಕ್ ಶುದ್ಧಿ ಬಹಳ ಮುಖ್ಯ. ಈಗ ವಾಕ್ ಶುದ್ಧಿಯ ಬಗ್ಗೆ ನಾವು ಗಮನ ಹರಿಸಿದಾಗ ಏನಾಗುತ್ತೆ, ವಾಕ್ ಸಿದ್ಧಿ ಆಗುತ್ತ. ಹೇಗಿದು, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮಗೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಿರುತ್ತಲ್ವಾ, ಫ್ಲೋ ಆಗಿ ಆಗಿ ಏನಾಗುತ್ತೆ, ನಮ್ಮಲ್ಲಿರುವ ನೆಗೆಟಿವಿಟೀಸ್ ಎಲ್ಲ ಕಡಿಮೆ ಆಗುತ್ತೆ, ನಮ್ಮ ಕರ್ಮಗಳೆಲ್ಲ ನಶಿಸಿ ಹೋಗ್ತಾ ಇರುತ್ತೆ. ಆ ನಂತರ ಏನಾಗುತ್ತೆ, ವಾಕ್ ಸಿದ್ಧಿ, ನೀವ್ ಏನ್ ಹೇಳ್ತೀರಾ ಅದೇ ಆಗುತ್ತೆ. ಇದು ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಕೆಲವರು ಹೇಳ್ತಿರ್ತಾರೆ ನಾನೇನೋ ಹೇಳದೆ ಹೇಳಿದ ತಕ್ಷಣ ಹಾಗೆ ಆಗೋಯ್ತು, ಮ್ಯಾನಿಫೆಸ್ಟ್ ಆಗೋಯ್ತು, ಮ್ಯಾನಿಫೆಸ್ಟ್ ಆಗೋಯ್ತು ಅಂತ ಇರ್ತೀವಲ್ಲ, ಹೇಗಾಗದಿದು, ಈ ವಾಕ್ ಸಿದ್ಧಿ ಅನ್ನೋದಾಗುತ್ತೆ. ಅದಕ್ಕೆ ಈ ವಾಕ್ ಕ್ಷೇತ್ರದ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನನ್ನ ನಾವು ಹೇಳ್ತೀವಿ ಅನ್ನೋದಕ್ಕೆ, ಏನನ್ನ ನಾವು ಯೋಚನೆ ಮಾಡ್ತಿದೀವಿ, ಏನ್ ಯೋಚನೆ ಮಾಡಿದ್ರೆ ಏನ್ ಮಾತು ಬರುತ್ತೆ ಬಾಯಲ್ಲಿ ಅಂತ ನಾವು ಎಚ್ಚರ ವಹಿಸ್ಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೆ ನೋಡಿ, ನಾವು ರಾಮಾಯಣವನ್ನ ನೋಡಿದಾಗ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ, ರಾಮಾಯಣದಲ್ಲಿ ಎಲ್ಲಾ ಬರೀ ವಾಕ್ಯದ ಪರಿಪಾಲನೆ ಮಾಡುವಂಥದ್ದೇ.
ಶ್ರೀರಾಮಚಂದ್ರ ತನ್ನ ಪಿತೃವಾಕ್ಯ ಪರಿಪಾಲನೆ ಮಾಡೋದಿರ್ಬೋದು, ಭರತ ತನ್ನ ಸೋದರನ ವಾಕ್ಯವನ್ನ ಪರಿಪಾಲನೆ ಮಾಡುವಂಥದ್ದು, ಲಕ್ಷ್ಮಣ ಒಂದ್ ರೀತಿ ಪರಿಪಾಲನೆ ಮಾಡೋದು, ಎಲ್ಲಾರು ಅಷ್ಟೇ ವಾಕ್ಯಗಳ ಪರಿಪಾಲನೆ ಮಾಡುವಂಥದ್ದನ್ನೇ ನಾವು ನೋಡ್ತಾ ಬರ್ತೇವೆ. ಬೆಳಗ್ಗೆ ಎದ್ರೆ ಶ್ರೀರಾಮಚಂದ್ರನಿಗೆ ಏನಿತ್ತು, ಪಟ್ಟಾಭಿಷೇಕ ಮಾಡಬೇಕಾಗಿತ್ತು. ವಸಿಷ್ಠರು ಒಂದು ಮುಹೂರ್ತವನ್ನ ನಿಯಮಿಸಿದ್ರು. ಯಾವುದಕ್ಕೆ ಮುಹೂರ್ತ ಅವ್ರನ್ನ ನಿಶ್ಚಯ ಮಾಡಿದ್ದು? ಶ್ರೀರಾಮಚಂದ್ರನ ವನವಾಸಕ್ಕೆ ನಿಶ್ಚಯ ಮಾಡಿದ್ದವ್ರು. ನೋಡಿ, ಆ ಎಲ್ಲಾ ಗೊತ್ತಿದೆ ಅವರಿಗೆ, ತ್ರಿಕಾಲಜ್ಞಾನಿಗಳಲ್ವಾ. ಶ್ರೀರಾಮಚಂದ್ರನು ಅಷ್ಟೇ, ಎಲ್ಲ ಮಂಗಳ ಸ್ನಾನಾದಿಗಳನ್ನ ಮುಗಿಸಿ ಅರಮನೆಗೆ ಬಂದ್ರೆ ವನವಾಸಕ್ಕೆ ಹೊರಡು ಅಂತಂದ್ರು. ಒಂದೇ ಮಾತು ಅಷ್ಟೇ, ವನವಾಸಕ್ಕೆ ಹೊರಡು. ಚೆನ್ನಾಗಿ ಪೀತಾಂಬರವನ್ನ ಉಟ್ಟು ಸಿದ್ಧನಾಗಿದ್ದಂತವ್ರು ಏನ್ ಮಾಡ್ತಾನೆ, ನಾರು ಮುಡಿಯನ್ನುಟ್ಟು ಆಗ್ಲಿ ಅಪ್ಪ ಅಂತ ಹೇಳಿ ಒಂದೂ ಮಾತಾಡದೆ ತಾಯಂದಿರಿಗೆಲ್ಲ ನಮಿಸಿ ಹೊರಡ್ತಾನೆ. ಮಾತಿನ ಪರಿಪಾಲನೆ, ಒಂದೇ ಮಾತು ಒಂದೇ. ಅದಕ್ಕೆ ಶ್ರೀರಾಮಚಂದ್ರನ ಮಾತಿಗೆ ನಾವು ಹೇಳ್ತೀವಿ, ರಾಮ ಬಾಣ ಮಾತು ಹಾಗಿರುತ್ತೆ, ಬಾಣ ಬಿಟ್ರೆ ಹೇಗೆ ನೇರವಾಗಿ ಬರುತ್ತೆ ರಾಮಂದು, ಹಾಗಿರುತ್ತೆ ಮಾತು ಅಂತ ಅನ್ನೋದು. ಹಾಗೆ ನಾವು ಮತ್ತೆ ಉದಾಹರಣೆಗಳನ್ನ ನೋಡಿದಾಗ, ಮಹಾಭಾರತದಲ್ಲಿ ಪ್ರತಿಜ್ಞೆಗಳು, ಲಘು ಪ್ರತಿಜ್ಞೆ, ಭೀಷ್ಮ ಪ್ರತಿಜ್ಞೆ, ದುರ್ಯೋಧನನ ಪ್ರತಿಜ್ಞೆ, ಅರ್ಜುನನ ಪ್ರತಿಜ್ಞೆ, ಅಲ್ಲೂ ಮಾತುಗಳೇ. ಆ ಪ್ರತಿಜ್ಞೆ ನೆರವೇರಿಸೋದಿಕ್ಕೆ ಇಡೀ ಒಂದು ಮಹಾಭಾರತ ಯುದ್ಧ ಎಲ್ಲ ನಡೆದೇ ಹೋಯ್ತು. ಹಾಗೆ ಮಾತಿಗೆ ನಾವು ಬದ್ಧರಾಗಿರ್ಬೇಕು. ಅದಕ್ಕೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತು ಅಂದ್ರೆ ಮುತ್ತು ಒಡೆದ್ ಬಿಟ್ರೆ ಅದನ್ನ ಮತ್ತೆ ಸರಿ ಮಾಡಕ್ ಆಗೋದಿಲ್ಲ. ಮಾತು ಅಷ್ಟೇ, ಆಡ್ಬಿಟ್ರೆ ಹೋಗೋಯ್ತು, ಸ್ಲಿಪ್ ಆಫ್ ದಿ ಟಂಗ್ ಅಂತ ಅಂತೀವಿ, ಏನೋ ನಾಲಿಗೆ ತಪ್ಪಿ ಜಾರಿ ಬಿಡ್ತು ಮಾತು ಅಂತ. ಆದ್ರೆ ಆ ಮಾತಿನಿಂದ ಎಷ್ಟು ಜನಕ್ಕೆ ಎಷ್ಟು ನೋವಾಗಿರುತ್ತೆ, ಎಷ್ಟು ಅವಘಡಗಳಾಗ್ತಾವಲ್ಲ, ಅದರಿಂದ ಮಾತಿನ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕು. ಈ ಮಾತು ಹೇಗೆ ಶುದ್ಧವಾಗಿ ಬರುತ್ತೆ, ನಮ್ಮ ಅಂತಃಕರಣ ಶುದ್ಧಿಯಾಗಿದ್ರೆ ಮಾತ್ರ ಸರಿಯಾದ ಶುದ್ಧವಾದ ಸತ್ಯವಾದ ಮಾತುಗಳು ಬರ್ತವೆ. ನಮ್ಮ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ? ಈ ತ್ರಿಕರಣ ಶುದ್ಧಿಯಿಂದ. ಈ ತ್ರಿಕರಣ ಶುದ್ಧಿ ಆಗೋದು ಹೇಗೆ? ಧ್ಯಾನದಿಂದ. ಧ್ಯಾನ ಯಾವುದು ಮಾಡಬೇಕು? ನಮ್ಮ ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ ಅನ್ನೋದನ್ನೇ ನಾವು ಮಾಡಬೇಕು. ಈ ರೀತಿ ಇದ್ದಾಗ ಏನಾಗುತ್ತೆ, ನಮಗೆ ಈ ವಾಕ್ ಕ್ಷೇತ್ರವನ್ನ ಶುದ್ಧಿ ಮಾಡಿಕೊಂಡು ವಾಕ್ ಶಕ್ತಿಯನ್ನ ಸಂಪಾದನೆ ಮಾಡಿ ವಾಕ್ ಸಿದ್ಧಿಯನ್ನ ಪಡೆಯಬಹುದು. ವಾಕ್ ಸಿದ್ಧಿ ಅಂತಂದಾಗ ನೋಡಿ, ಏನಾದ್ರೂ ಒಂದು ಮಾತಾಡಿದ್ರೆ ಹಾಗೆ ಆಗುತ್ತೆ ಅನ್ನೋ ರೀತಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿಗಳು ಶಾಪ ಕೊಟ್ಬಿಡೋರು, ಶಾಪ ಕೊಟ್ರೆ ಹಂಗೆ ಆಗ್ತಾ ಇತ್ತು. ಹಾಗೆ ದೇವತೆಗಳು ವರ ಕೊಡ್ತಾ ಇದ್ರು, ವರ ಕೊಟ್ರು ಹಂಗೆ ಆಗ್ತಿತ್ತು. ಮಾತು ಏನ್ ಮಾತು ಹೇಳ್ತಾರೆ ಅದು ಹಾಗೆ ಆಗುತ್ತೆ. ಶಾಪ ಕೊಟ್ರೆ ಅಷ್ಟು ಭಯ ಕೊಟ್ಬಿಡೋರು ಎಲ್ಲರೂ, ಅದು ಆಗ್ಬಿಡುತ್ತಲ್ಲ ಆಗ್ಬಿಡುತ್ತಲ್ಲ ಅಂತ. ಈಗಲೂ ಶಾಪ ಹಾಕ್ತಾರೆ ಏನಾದ್ರೂ ಜನ. ಶಾಪ ಹಾಕಿದಾಗ ಏನಾಗುತ್ತೆ, ಈಗಲೂ ಆಗುತ್ತೆ ಅದು, ಆದ್ರೆ ಟೈಮ್ ತಗೊಳುತ್ತೆ. ಯಾಕಂದ್ರೆ ಅಷ್ಟು ಹಿಂದಿನ ಹಾಗೆ ಸಾಧನೆ ಇಲ್ವಲ್ಲ ಈಗ. ಅದರಿಂದ ನಾವು ಸ್ನೇಹಿತರೆ, ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಈ ವಾಕ್ ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನವನ್ನ ವಹಿಸ್ಬೇಕು. ವಾಕ್ ಕ್ಷೇತ್ರ ಬಲಯುತವಾಗಿರ್ಬೇಕಂದ್ರೆ ಈಗ ಸರ್ ಹೇಳದ ಹಾಗೆ ಮೌನವ್ರತ, ಪತ್ರಿಜಿಯವ್ರು ಹೇಳಿದ್ರು ವಾರಕ್ಕೊಮ್ಮೆ ಮೌನವ್ರತ ಮಾಡಿ ಅಂತ ಅಂದ್ಬಿಟ್ಟು. ನಮ್ಮ ವಾರಕ್ಕೊಮ್ಮೆ ಮೌನ ವ್ರತ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ವಾಕ್ ಕ್ಷೇತ್ರ ಶುದ್ಧಿ ಆಗುತ್ತೆ. ಹೇಗೆ ನಾವು ಉಪವಾಸ ಮಾಡಿದಾಗ ನಮ್ಮ ದೇಹ ಶುದ್ಧಿ ಆಗುತ್ತೋ, ಅದೇ ರೀತಿ ನಾವು ಒಂದು ಮೌನವನ್ನ ವಹಿಸಿದಾಗ ನಮ್ಮ ವಾಕ್ ಪೀಠ ಅನ್ನೋದು ಶುದ್ಧಿ ಆಗುತ್ತೆ. ಈ ಕೆಲವೊಂದು ಅಂಶಗಳನ್ನ ನಾವು ಗಮನಿಸಿ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಒಂದು ಶಕ್ತಿ ಏನ್ ಸಂಪಾದನೆ ಮಾಡಿರ್ತೀವಿ ಧ್ಯಾನದಿಂದ, ಆ ಶಕ್ತಿ ನಮ್ಮಲ್ಲೇ ಉಳಿಯೋ ಹಾಗೆ ನಾವು ನೋಡ್ಕೋಬಹುದು. ಹೆಚ್ಚಿನ ಶಕ್ತಿ ವ್ಯಯ ಆಗೋದೆ ಮಾತಿನಿಂದ ಅಂತ ಹೇಳ್ತಾರೆ. ಆದ್ರಿಂದ ನಾವು ಮಾತು ಹೆಚ್ಚು ಆಡದೆ ಮೌನ ವಹಿಸಿ ನಾವು ಆದಷ್ಟು ನಮ್ಮ ಶಕ್ತಿ ಏನ್ ಸಂಪಾದನೆ ಮಾಡಿರ್ತೀವಿ ಅದನ್ನ ಉಳಿಸ್ಕೊಂಡು ನಾವು ವಾಕ್ ಸಿದ್ಧಿಯನ್ನ ಪಡೆಯುವಲ್ಲಿ ನಮ್ಮ ಒಂದು ಕಾರ್ಯತಂತ್ರವನ್ನ ರೂಪಿಸ್ಕೊಂಡು ನಮ್ಮ ಪಿರಮಿಡ್ ಶಕ್ತಿ, ಪಿರಮಿಡ್ ಒಂದು ಜಗತ್ತಿನಲ್ಲಿ ಇರುವಂತ ಈ PSSM ನಲ್ಲಿರುವಂತ ಈ ಒಂದು ಆನಾಪಾನಸತಿ ಧ್ಯಾನವನ್ನ ನಾವು ಅಳವಡಿಸ್ಕೊಂಡು ನಾವು ಯಶಸ್ವಿಯಾಗೋಣ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಧನ್ಯವಾದಗಳು ಥ್ಯಾಂಕ್ಸ್. ಸ್ನೇಹಿತರೆ. ಸೊ ಈಗ ಸೊ ದಯವಿಟ್ಟು ಯಾವುದೇ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈಗ ಭಾಷಣ ಮುಗಿದಿದೆ, ಅಂದರೆ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನೆ ಈಗ ಪೂರ್ಣಗೊಳಿಸ್ಕೊಂಡಿದ್ವಿ, ಮುಕ್ತಾಯ ಮಾಡಿದ್ವಿ. ಈಗ ತದನಂತರ ಪ್ರಶ್ನೆಗಳು ಮತ್ತು ನಿಮ್ಮ ಅನುಭವ ಹಂಚಿಕೆ. ದಯವಿಟ್ಟು ಕೈ ಎತ್ತಿ, ಯಾರ್ಯಾರು ಮಾತಾಡಬೇಕಂತ ದಯವಿಟ್ಟು ಕೈ ಎತ್ತಿದರೆ ನಾವು ಅನ್ಮ್ಯೂಟ್ ಮಾಡ್ತೀವಿ. ಉಮಾ ಮೇಡಮ್ ಮಾತಾಡಿ.
ಅನ್ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡಿದ್ರು ನೋಡಿ, ಮಾತಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ಹಾಂ, ಮಾತಾಡಿ. ನಮಸ್ತೆ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ವಿಡಿಯೋ ವಿಡಿಯೋ ಇದೆ ಅಂದ್ರೆ ಸ್ವಲ್ಪ ಹಾಂ, ದೂರ ಇದೆ, ದೂರ ಇದ್ದಾರೆ ಅವರು. ಮಾತಾಡಿ ಮಾತಾಡಿ. ಹಲೋ, ನಮಸ್ಕಾರ. ಹಲೋ 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 ಕೇಳಿಸ್ತದೆ, ಮಾತಾಡಿ. ಮೇಡಮ್. ಇವತ್ತಿನ ಕಾರ್ಯಕ್ರಮ, ವಾಕ್ಷೇತ್ರ, ಇದರ ಬಗ್ಗೆ ತುಂಬ ಅದ್ಭುತವಾಗಿತ್ತು. ಹೇಗೆ, ಯಾವಾಗ, ಯಾವ ಸಂದರ್ಭದಲ್ಲಿ, ಯಾರ ಜೊತೆಯಲ್ಲಿ, ಎಷ್ಟು, ಯಾವ ರೀತಿಯಿಂದ ಮಾತಾಡಬೇಕು ಅನ್ನುವುದನ್ನು ತಾವು ಮೊಟ್ಟ ಮೊದಲು ಕೂಲಂಕಷವಾಗಿ ತಿಳಿಸ್ಕೊಟ್ರಿ ಮೇಡಮ್. ಬಹಳಷ್ಟು ಅದ್ಭುತವಾಗಿತ್ತು. ಆದರೆ ಮಾತನಾಡಬೇಕಾದ್ರೆ ಮಾತಿನ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ಅನ್ನುವುದನ್ನು ಮತ್ತೆ ಮತ್ತೆ ತಾವು ಒತ್ತಿ ತಿಳಿಸಿದ್ರಿ. ಆಮೇಲೆ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ವಾಕ್ ಪರಿಪಾಲನೆ, ರಾಮಾಯಣದಲ್ಲಿ ಶ್ರೀ ರಾಮಚಂದ್ರರು ಲಕ್ಷ್ಮಣ, ಭರತ, ಶತ್ರುಘ್ನ ಅಣ್ಣನ ಉಪದೇಶದಂತೆ ಮತ್ತು ಶ್ರೀರಾಮಚಂದ್ರರು ತಮ್ಮ ತಂದೆ ತಾಯಿಯ ಆದೇಶದಂತೆ ಯಾವ ರೀತಿಯಿಂದ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿದ್ದಂಥವರು ನಾರುಮಡಿಯನ್ನು ಉಟ್ಕೊಂಡು 14 ವರ್ಷ ವನವಾಸಕ್ಕೆ ಹೊರಟರು. ಇವತ್ತ ಇದನ್ನ ಓದಿದ್ದೆ ಮೇಡಮ್, ನಾನು ಸೀತಾಯಣದಲ್ಲಿ ಇದ ವಿಷಯ ಓದಿದ್ದೆ. ಇದ ವಿಷಯ ತಾವು ಮತ್ತೆ ನನಗೆ ಇನ್ನೂ ಹೆಚ್ಚಿನ ಮನವರಿಕೆ ಮಾಡಿದ್ವಿ. ಬಹಳಷ್ಟು ಚೆನ್ನಾಗಿತ್ತು ಮೇಡಮ್. ನಿಜವಾಗೂ ಏನಂದ್ರೆ, ಈ ನಾವು ಈ ತ್ರಿಕರಣ ಶುದ್ಧಿಯಿಂದ ಇದನ್ನು ಪಡಿಬೇಕಾದ್ರೆ ಧ್ಯಾನವೇ ಮುಖ್ಯ ಕಾರಣ. ಮತ್ತು ಪತ್ರಿಜೆ ಗುರುಗಳು ಕೂಡ ಮೌನವೇ ಬೆಳ್ಳಿ, ಮಾತೆ ಬಂಗಾರ ಅನ್ನುವಂಥದ್ದು ವಾಕ್ಯ ಕೂಡ ಇಲ್ಲಿ ನಾವು ಪರಿಪಾಲನೆ ಮಾಡಲಿಕ್ಕೆ ಜಾಸ್ತಿ ಅನುಕೂಲವಾಗತ್ತೆ. ನಮ್ಮ ತಾಯಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಮೇಡಮ್. ನಾನು ಬಹಳಷ್ಟು ಸಣ್ಣವಳಾಗಿದ್ದೆ, ನೋಡಮ್ಮ ಮಾತಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾತಾಡಬೇಕು. ಸಣ್ಣವರೇ ಇರಲಿ, ದೊಡ್ಡವರೇ ಇರಲಿ, ವಯಸ್ಸಾದವರೇ ಇರಲಿ, ಅವ್ರ ಜೊತೆಗೆ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಬಹಳಷ್ಟು ಚೆನ್ನಾಗಿರ್ಬೇಕು. ಒಂದು ಹಣ್ಣು ತಾನು ಎಷ್ಟೋ, ಒಂದು ಗಿಡ ತಾನು ಎಷ್ಟೋ ಕಷ್ಟಪಟ್ಟು ಹಣ್ಣನ್ನು ಕೊಡುತ್ತಾ, ಆ ಹಣ್ಣನ್ನು ಎಲ್ಲ ಇಡೀ ಜಗತ್ತಿಗೆ ಪ್ರತಿಯೊಬ್ಬರು ಉಪಯೋಗ ಮಾಡ್ಕೊಳ್ತಾರೆ. ಅದರಂಗೆ ನಮ್ಮ ಮಾನವನ ಜೀವನ ಅಂತ ಹೇಳ್ತಿದ್ರೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋಂತ ಮಾತು ಇವತ್ತು ನಿಜವಾಗೂ ಮುತ್ತಿನಂತಹ ಮಾತನ್ನ ನಮ್ಮೆಲ್ಲ ಎಲ್ಲರಿಗೂ ಕೂಡ ಈ ವಾಕ್ಯವನ್ನು ತಾವು ಹೇಳಿದ್ರಿ ಮೇಡಮ್. ಈ ಮಾತನ್ನ ನಾನು ಅಕ್ಷರಶಃ ನಂಬುತ್ತೀನಿ, ಇದರಂತೆ ನಾನು ಕೂಡ ನಡೀತೀನಿ. ಬಹಳಷ್ಟು ರಾಮಾಯಣದ ವಿಷಯ ಬಹಳ ಅದ್ಭುತವಾದಂಥದ್ದು. ನಿಜವಾಗೂ ಇವತ್ತು ನಾನು 6 ಮತ್ತು 7ನೇ ಅಧ್ಯಾಯವನ್ನು ಓದಿದೆ. ಅದರಲ್ಲಿ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರರು ಮತ್ತು ಸೀತಾಮಾತೆ ಜೊತೆಯಲ್ಲಿರುವಂಥ ಗೆಳತಿಯರು ಕೂಡ ಯಾವ ರೀತಿಯಿಂದ ಸೀತಾಮಾತೆಯ ಮಾತನ್ನ ಪರಿಪಾಲನೆ ವಾಕ್ಯ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಇವತ್ತು ಮತ್ತೆ ಈ ತಾಮು ವಾಕ್ಷೇತ್ರದ ಬಗ್ಗೆ ತಿಳಿಸಿರಿ ಮೇಡಮ್. ತುಂಬಾ ತುಂಬಾ ಸಂತೋಷವಾಯಿತು. ಕೆಲವು ದಿನಗಳಿಂದ ನನ್ನ ಮನಸ್ಸು ಬಹಳಷ್ಟು ವಿಚಿತ್ರವಾಗಿತ್ತು ಮೇಡಮ್. ನಮ್ಮ ಮನೆಯಲ್ಲಿ ಘಟನೆ ನಡೆದಿತ್ತು, ಅದನ್ನೇ ಯಾವಾಗ್ಲೂ ನನ್ನ ತಲೆಯಲ್ಲಿತ್ತು. ಆದ್ರೂ ಇವತ್ತು ಸ್ವಲ್ಪ ಕೇಳಿದೆ, ನನ್ನ ಮನಸ್ಸು ಸ್ವಲ್ಪ ಹಗುರವಾಯಿತು ಮೇಡಮ್. ಧನ್ಯವಾದ, ಧನ್ಯವಾದ ಗುರುಗಳೇ. ತಮಗೂ ಕೂಡ ಧನ್ಯವಾದ. ನಮಸ್ಕಾರ ಮೇಡಮ್, ನಮಸ್ಕಾರ. ಆಮೇಲೆ ಮೇಡಮ್, ತಾವು ಬುಕ್ ಬುಕ್ ಹೇಳಿ. ತೋರಿಸಿದ್ರಲ್ಲ, ಪತ್ರಿಜಿ ಗುರುಗಳ ಬುಕ್, ಹಾ, ಪತ್ರಿಜಿ ಗುರುಗಳ ಬುಕ್ ವಾಕ್ಷೇತ್ರದ ಬಗ್ಗೆ ಸ್ವಲ್ಪ ಇನ್ನೊಂದ್ಸಲ ಸ್ಕ್ರೀನ್ಶಾಟ್ ತೋರಿಸ್ತೀರಾ ಮೇಡಮ್? ನೋಡಿ ಮೇಡಮ್, ಸಿಕ್ಕ ಪುಸ್ತಕ. ಹೌದು. ಓಕೆ, ನಿಮ್ಗೆ ಇದೆಲ್ಲ ಕಡೆ ಸಿಗುತ್ತೆ. ರಾಗಿಗುಡ್ಡ ಸೆಂಟ್ರು, ಮತ್ತೆ ವೈಟ್ ಫೀಲ್ಡ್ ಅಲ್ಲಿರೋ ಮಹಾತರ್ ಫೌಂಡೇಶನ್, ಪಿರಮಿಡ್ ವ್ಯಾಲಿ, ಎಲ್ಲ ಕಡೆ ಇರುತ್ತೆ. ಮೇಡಮ್, ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು. ಇನ್ನೊಂದು ಏನ್ ವಿಷಯ ಮೇಡಮ್? ಮೇಡಮ್, ಹ್ಮ್, ಇನ್ನೊಂದು ಕೇಳಿ ವಿಷಯ. ಕೇಳಿ. ಕೆಲವು ಪುಸ್ತಕಗಳು ಈಗ ನಮ್ಗೆ ಸರು ಗುರುಗಳು ಲಿಸ್ಟ್ ಕೊಟ್ಟಿದ್ದಾರೆ, ಆ ಲಿಸ್ಟ್ಗಳಲ್ಲಿ ನಮ್ಮಲ್ಲಿ ಅಲ್ಲಿ ಇಲ್ಲ. ಆದ್ರೆ ನಾವು ಬೇರೆ ಎಲ್ಲಿ ಆ ಪುಸ್ತಕಗಳು ಅವೈಲೇಬಲ್ ಇದೆ ಅಂತ ಗೊತ್ತಾ ಮೇಡಮ್? ಸ್ವಲ್ಪ ಹೇಳ್ತೀರಾ? ಮತ್ತೆ ನೀವದು ಯಾರು ಎಡಿಷನ್ ಮಾಡಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಮೇಡಮ್. ಒಂದೊಂದು ಪುಸ್ತಕ ಒಬ್ರೊಬ್ರದ್ದು ಎಡಿಷನ್ ಇರುತ್ತೆ, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಮೇಡಮ್ ನಾನು. ಆದ್ರೆ ಅವರು ಏನು ಹೇಳಿದ್ರು ಅಂದ್ರೆ, ನಮ್ಮಲ್ಲಿ ಕೆಲವು ಬುಕ್ಸ್ ಗಳು ಇಲ್ಲ ರೀ. ಯಾಕಂದ್ರೆ ಅದೇ ನಮ್ಮಲ್ಲಿ ಮೇಡಮ್ ನಾನು ಹೇಳಿದ್ದು ಆ ತರ ಲೈಬ್ರರಿ ಅಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಬುಕ್ ಯಾರು ಪಬ್ಲಿಷ್ ಮಾಡಿರೋದು ಅಂತ ಅಲ್ಲಿರುತ್ತೆ ಅಡ್ರೆಸ್ ನಿಮ್ಗೆ. ಓಕೆ, ಅಲ್ಲಿ ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಪಬ್ಲಿಷ್ ಮಾಡಿರೋರ್ನ, ಪಬ್ಲಿಷರು ಅಥವಾ ಇದನ್ನ ಯಾರು ಹೊರತಂದಿರ್ತಾರೆ
ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಒಂದೊಂದ್ ಬುಕ್ ಒಬ್ರೊಬ್ರದ್ದು ಬೇರೆ ಬೇರೆ ಅವ್ರದ್ದಿರುತ್ತೆ, ಅವ್ರ ಹತ್ರ ಕಾಪೀಸ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಾಪೀಸ್ ಸಿಗುತ್ತೆ ಮೇಡಮ್. ಯಾಕಂದ್ರೆ ಓಕೆ, ಅರ್ಥ ಆಯ್ತಾ? ನೀವ್ ಅಂದ್ರೆ ನೀವ್ ಹೇಳಿದ ಅರ್ಥ ಆಯ್ತು ನನಗೆ. ಬುಕ್ ಇಲ್ಲ ಅಂದ್ರೆ ಪಿರಮಿಡ್ ವ್ಯಾಲಿ ಅವ್ರನ್ನ ಕೇಳ್ತೀರಾ, ಇನ್ನೆಲ್ಲೋ ಅವ್ರನ್ನ ಕೇಳ್ತೀರಾ, ಅವ್ರು ಗೊತ್ತಿಲ್ಲ ಅಂತಾರೆ ಅಲ್ವಾ. ಅದಕ್ಕೆ ಯಾವ ಬುಕ್ಕೋ ಆ ಬುಕ್ ಎಲ್ಲಿ ಎಡಿಷನ್ ಆಗಿದೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ಕಾಪಿಗಳು ಇದಾವ ಅಲ್ಲಿ, ಆದ್ರೆ ಏನಂದ್ರೆ ಅಲ್ಲಿ ಲೈಬ್ರರಿ ಓದ್ಲಿಕ್ಕೆ ಬರುವಂತವ್ರಿಗೆ ಮಾತ್ರ ಅವಕಾಶ, ಜಾಸ್ತಿ ಬುಕ್ಸ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರಿ. ಅದನ್ನ ನಾನು ರೈಟ್. ತುಂಬ ವಿಷಯ ಹೇಳಿದ್ರಲ್ಲ, ಧನ್ಯವಾದ ಮೇಡಮ್. ಗುರುಗಳೇ ಓಕೆ ತುಂಬ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದ. ರೈಟ್. ನಂದಿ ಪ್ರಸನ್ನ ಅವರು ಮಾತಾಡಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾವು ಮಾತಾಡ್ತಿದ್ವಿ, ಆದ್ರೆ ಎಷ್ಟು ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಒಳ್ಳೆ ಮಾತಾಡ್ಬೇಕು ಅಂತಂದ್ರೆ ಫಸ್ಟ್ ನಾವು ಒಳ್ಳೆ ಕೇಳುಗರಾಗ್ಬೇಕು. ಈಗ ನಾವು ಒಂದು ಮಾತಾಡ್ಬೇಕು ಅಂತಂದ್ರೂ ಒಂದ್ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ತರ ಆಗುತ್ತೆ. ಕೆಲವೊಂದ್ಸತಿ ನಾವು ಒಂದು ಕೆಲವೊಂದು ಸಂಬಂಧಗಳನ್ನ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೂ ಮಾತೇನೆ ಮುಖ್ಯ. ಕೆಲವೊಂದು ಈ ದಾರದಲ್ಲಿ ಮಣಿಗಳನ್ನ ಪೋಣಿಸಿರೋ ತರ ಇರುತ್ತದೆ ಕೆಲವೊಂದ್ ಸಿಚುಯೇಷನ್. ನೀವ್ ಹೇಳ್ದಂಗೆನೆ ಕೆಲವೊಂದ್ಸರಿ ನಾವು ಮಾತಾಡ್ಬಿಟ್ಟಿರ್ತೀವಿ, ಆಗ ಮಾತಾಡ್ಬಿಟ್ಟಾಗ ಸಂಬಂಧಗಳು ಅಥವಾ ಅವ್ರ ಮನಸ್ಸು ಒಡೆದೋದಾಗ ನಾನು ಯಾಕೆ ಈ ತರ ಮಾಡ್ದೆ, ಏನಕ್ಕೆ ಈ ತರ ಎಲ್ಲ ಆಯ್ತು ಅನ್ನೋ ತರ ಅನಿಸ್ತದೆ. ಆದ್ರಿಂದ ನಾವು ಏನೇ ಮಾಡ್ಬೇಕಿದ್ರು ಒಂದು ಸಲ ಎಲ್ಲ 10 ಸಲ ಯೋಚನೆ ಮಾಡಿ ಮಾಡ್ಬೇಕು ಅನ್ನೋದು. ತ್ರಿಕರಣ ಶುದ್ಧಿ ಮಾಡೋದ್ರಿಂದ ನಮ್ಮ ವಾಕ್ಚತುರ್ಯ ಸ್ವಚ್ಛ ಆಗುತ್ತೆ ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಮ್ಯಾಮ್. ಸ್ನೇಹಿತರೆ, ಯಾರಾದರೂ ಮಾತಾಡ್ಬೇಕಂದ್ರೆ ನಂದಿನಿ ಪ್ರಸನ್ನ ಅವರ ನಂಬರ್ ಕೊಡಿಮ್ಮ. ನಿಮ್ಮ ನಂಬರು ನಂದಿನಿ ಪ್ರಸನ್ನ ಅವರು. ನಂದಿನಿ ಅವರೇ ಅನ್ಮ್ಯೂಟ್ ಆಗ್ತಾ ಇಲ್ಲ. ನಂದಿನಿ ಪ್ರಸನ್ನ ಅವರೇ ಕೇಳಿಸ್ತಾ ಇದಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಸರ್. ನಂದಿನಿ, ನಿಮ್ಮ ನಂಬರ್ ಕೊಡಿಮ್ಮ, ಅದು ಕ್ಲಾಸ್ ಬಗ್ಗೆ ಮಾತಾಡಬೇಕಾಯ್ತು, ಆ ನಂಬರ್ ಸಿಕ್ಕಿಲ್ಲ ನನಗೆ. 8548 8548 99 99 4838 ಸರ್. 4838. ಅದೇ ಅದು ಕ್ಲಾಸಸ್ ಬಗ್ಗೆ ಮಾತಾಡೋಣ, ಶುರು ಮಾಡೋಣದು. ಈಗಾಗಲೇ ಆಲ್ರೆಡಿ ಓಕೆ ಸರ್. ಪಬ್ಲಿಷ್ ಮಾಡ್ತಾ ಇದ್ವಿ, ಎಸ್ ಸರ್. ಎರಡು ಜೂಮ್ ಕ್ಲಾಸ್ ಆ್ಯಡ್ ಮಾಡ್ತಾ ಇದ್ವಿ. ಓಕೆ, ಓಕೆ ಸರ್. ಸೊ ಅದಕ್ಕೋಸ್ಕರ. ಆಯಿತು. ಸರ್, ನಾನು ಮಾರ್ನಿಂಗ್ ಸ್ವಲ್ಪ ಬಿಜಿ ಇರ್ತೀನಿ ಸರ್, ಈವ್ನಿಂಗ್ ಟೈಮಲ್ಲಿ ನಾನು ಮಾಡ್ತೀನಿ ಸರ್. ನಿಮ್ಗೆ ಯಾವ್ದು ಅನುಕೂಲ ಆದ್ರೆ ಅದೇ ಮಾಡೋಣ, ತೊಂದರೆ ಇಲ್ಲ. ಓಕೆ ಓಕೆ ಸರ್, ಓಕೆ ಸರ್, ಫೋನಲ್ಲಿ ಮಾಡ್ತೀನಿ. ಓಕೆ, ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇನ್ನೊಬ್ರು ಸವಿತಾ ಮೇಡಮ್ ಅಂತ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಓಕೆ ಸರ್. ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ. ಇನ್ನೂ ಓಕೆ ಓಕೆ ಇಬ್ಬರು ಮಾಸ್ಟರ್ಸ್ ಇದ್ದಾರೆ, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ಲಾ ಒಂದು ಆಕ್ಷನ್ ಪ್ಲಾನ್ ತಯಾರು ಮಾಡೋಣ ಅಷ್ಟೆ. ಓಕೆ 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 ಸರ್. ಓಕೆ ಸರ್, ಮೇಡಮ್. ಸೊ ಹೇಳಿ ಸರ್. ನಾವೇನ್ ಮಾಡ್ತೇವೆ ಅಂದ್ರೆ ಮೇಡಮ್, ಮೇಡಮ್ ಟೋಟಲಿ ಮಾದಾರ್ ಫೌಂಡೇಶನ್ ಅಲ್ಲಿ ಬೆಳಗ್ಗೆ 365 ಡೇಸ್ದು 5 to 7 ಕಾರ್ಯಕ್ರಮ ಇದೆ. ಅದು 8 ವರೆಗೂ ಹೋಗುತ್ತೆ, 8 8 ವರೆನೂ ಹೋಗುತ್ತೆ, ಒಂದೊಂದು ಸರಿ 8 8 ವರೆ ಆಗುತ್ತೆ. ಸೊ ಅದು ಲಾಂಗ್ ಪ್ರೋಗ್ರಾಮ್. ಮಾರ್ನಿಂಗು 365 ಡೇಸು, ಅದು ಈಗಾಗಲೇ ಇವತ್ತು 82ನೇ ದಿವಸ ನಾವು ಆಚರಣೆ ಮಾಡಿದ್ವಿ. 82 ಓಕೆ. ಈಗ ಈ ಥರ ಸೊ ಕೊನಸಾಗ್ತಾ ಇದೆ ಅದು. ಅದು ಆದರೆ ಅದರಲ್ಲಿ ಏನಂದರೆ ಧ್ಯಾನ, ಜ್ಞಾನ ಅಂದರೆ ಫಸ್ಟು ಪ್ರಾಣಾಯಾಮ, ಆಮೇಲೆ ಧ್ಯಾನ ಜ್ಞಾನ, ಅದಾದ್ಮೇಲೆ ಆರೋಗ್ಯ, ಆಹಾರ, ಮನೆ ಮದ್ದುಗಳು, ಆಕುಪ್ರೆಷರ್ ಎಲ್ಲ ಎಲ್ಲ ಇರ್ತದೆ ಅದರಲ್ಲಿ. ಫುಲ್ ಕಾಂಬಿನೇಷನ್, ಕಂಪ್ಲೀಟ್ ಸಮಗ್ರ ಜೀವನ ಶೈಲಿ, ಮನೆ ಮದ್ದುಗಳು ಎಲ್ಲ ಇರ್ತದೆ. ಸೊ ಆ ಥರ ಒಂದು ಕಾರ್ಯಕ್ರಮ ಇದೆ. ಅದೇ ಸಮಯದಲ್ಲಿ ಮಾತಾರ್ ಫೌಂಡೇಶನಲ್ಲಿ ತೆಲುಗಲ್ಲಿ ಇರ್ತದೆ. ತೆಲುಗಲ್ಲಿ 5 ರಿಂದ 7 ಗಂಟೆವರೆಗೂ ಅದು ಆಂಧ್ರದಿಂದ ಲಾಂಚ್ ಮಾಡ್ತಾರೆ ಮಾದಾರ್ ಫೌಂಡೇಶನ್ ಪರವಾಗಿ. ಅದೇ ನಮ್ದೇ ಚಾನಲ್, ಅದರಲ್ಲಿ ತೆಲುಗಲ್ಲಿನೂ ಅಷ್ಟೇ ಧ್ಯಾನ ಜ್ಞಾನ ಸ್ವಲ್ಪ ಆಹಾರ ಆರೋಗ್ಯ ಬಗ್ಗೆನೇ ಹೇಳ್ತಾ ಇರ್ತಾರೆ ಅವರು. ಓಕೆ, ಅದು ತೆಲುಗು ತೆಲುಗಲ್ಲಿ 2 ಗಂಟೆ ಪ್ರೋಗ್ರಾಮ್ ಅದು.
ಓ ಓಕೆ. ಅದಾದ್ಮೇಲೆ ಸಾಯಂಕಾಲ, ಸಾಯಂಕಾಲ ಬಂದು 8 to 9 ಇಂಗ್ಲಿಷ್, ಮತ್ತೆ ಅದಾದ್ಮೇಲೆ 9 to 9, 9 to 10:30 ಹಿಂದಿ, 9:30 to 10:30, 10:45 ಅಗೇನ್ ಇದು ಕನ್ನಡ. ಓಕೆ. ಸೊ ಈ ಎರಡು ಜೊತೆಗೆ ಬೆಳಗ್ಗೆ ಬೆಳಗ್ಗೆ ಟೈಮಲ್ಲಿ ಎರಡು ಕಾರ್ಯಕ್ರಮ ಆ್ಯಡ್ ಮಾಡ್ತಾ ಇದೆ ಮೇಯಿಂದ. ಒಂದು ಮಾರ್ನಿಂಗ್ 11 to 12, ಮೇ ಮಂತಲ್ಲಿ ಮಕ್ಕಳಿಗೋಸ್ಕರ ಒಂದು ಸಮ್ಮರ್ ಕ್ಯಾಂಪ್ ಥರ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ, 21 ಡೇಸ್ ಕಾರ್ಯಕ್ರಮ. ಅದು 11 to 12 ಆಗುತ್ತೆ ಪ್ರತಿ ದಿವಸ. ಮತ್ತೆ ಮಧ್ಯಾಹ್ನ ಸಮಯದಲ್ಲಿ 3 ರಿಂದ 4 ವರೆಗೂ ಅದು ಎಲ್ಲರಿಗೂ, ದೊಡ್ಡವ್ರಿಗೆ ಎಲ್ಲರಿಗೂ, ಅದು ಧ್ಯಾನ ಕಾರ್ಯಕ್ರಮ, ಧ್ಯಾನ ಜ್ಞಾನ. ಅದು 3 ರಿಂದ 4 ಗಂಟೆ, ಅದು 3 to 4 o'clock. ಇದು ಟೋಟಲ್ ಮಾತಾರ್ ಫೌಂಡೇಶನ್ ಅಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಅದು. ನನಗೆ ಸರಿಯಾದ ಮಾಹಿತಿ ಇರಲಿಲ್ಲ ಇವತ್ತು. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಧ್ಯಾನ, ಎಷ್ಟು ಗಂಟೆಯಿಂದ ಸೆಷನ್ನು, ಎಷ್ಟು ಹೌದು. ನಿಮಿಷ ಮಾತಾಡಬೇಕು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ. ನಾನು ಕಾಲ್ ಗಂಟೆ, ನಾನು ಫಸ್ಟ್ ಅನ್ಕೊಂಡಿದ್ದೆ ಅರ್ಧ ಗಂಟೆ ಅಂತ, ಆಮೇಲೆ ನಾನು ಕಾಲ್ ಗಂಟೆ ಅಂತ ಗೊತ್ತಾಯ್ತು ನನಗೆ. ನಾನು ಕಾಂಟ್ಯಾಕ್ಟ್ ಮಾಡಿದೆ ಒಬ್ರನ್ನ, ಕಾಲ್ ಗಂಟೆ ಅಂದ್ರು, ಸರಿ ಕಾಲ್ ಗಂಟೆಗೆ ರೆಡಿ ಆದೆ. ಸೊ ನನಗೆ ಸರಿಯಾದ ಮಾಹಿತಿ ಅರ್ಧ ಗಂಟೆಗೆ ಇದ್ದಿದ್ರೆ ನಾನು ಅರ್ಧ ಗಂಟೆಗೆ ಪ್ರೆಸೆಂಟ್ ಮಾಡ್ತಾ ಇದ್ದೆ. ಸೊ ಏನ್ ಮಾಡ್ಬೋದು ಅಂತಂದ್ರೆ ಸರ್, ನಂದೊಂದು ಸಜೆಷನ್ನು, ನೀವೇನ್ ಮಾಡ್ಬೋದು ಈಗ ಸ್ಪ್ಲಿಟ್ ಹಾಕ್ಬಿಡಿ, 10 to 10:15 ಮೆಡಿಟೇಷನ್, 10:15 to 10:45 ಸೆಷನ್ ಅಂತ, ಜ್ಞಾನ ಅಂತ ಹಾಕ್ಬಿಟ್ರೆ ನಮ್ಗೆ ಕನ್ಫ್ಯೂಷನ್ ಇರಲ್ಲ. ಯಾಕಂದ್ರೆ ಒಂದೊಂದು ಜೂಮ್ ನಲ್ಲಿ ಒಂದೊಂದ್ ತರ ಮಾಡ್ತಾ ಇರ್ತಾರೆ. ಕೆಲವರು ಅರ್ಧ ಗಂಟೆ ಧ್ಯಾನ, ಅರ್ಧ ಗಂಟೆ ಜ್ಞಾನ ಮಾಡ್ತಾರೆ. ಕೆಲವರು ಕಾಲ್ ಗಂಟೆ ಮಾತ್ರ ಧ್ಯಾನ, ಮುಕ್ಕಾಲ್ ಗಂಟೆ ಜ್ಞಾನ ಹಾಕ್ ಮಾಡ್ತಾರೆ. ಸೊ ಹೌದು. ಅದರಿಂದ ನಮ್ಗೆ ಗೊತ್ತಿರಲ್ಲ. ಅದರಿಂದ ನೀವು ಸ್ಪ್ಲಿಟ್ ಅವರ್ಸ್ ಹಾಕ್ಬಿಟ್ರೆ ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ನಾವ್ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮ್ ನಾವು ಕವರ್ ಮಾಡಕ್ ಸಾಧ್ಯ ಆಗತ್ತೆ ಸರ್. ಶೋರ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಓಕೆ ಅಂದರೆ ಈಗ ಒಂದು ಸಾರಿ ಬಂದರೆ ನೆಕ್ಸ್ಟ್ ಟೈಮ್ ಈಸಿಯಾಗಿ ನಿಮಗೂ ಅರ್ಥ ಆಗುತ್ತೆ, ನಾವು ಮುಂಚೆನೇ ಒಂದು ಮಾಹಿತಿ ಕೊಡ್ತೀವಿ, ತೊಂದರೆ ಇಲ್ಲ. ಇಲ್ಲ, ನಾನೇ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಆದ್ರೂ ಅದು ನಮ್ಗೆ ಯಾವಾಗ್ಲೋ ಒಂದ್ಸಲಿ ಬರ್ತೀವಲ್ಲ, ನೆನ್ಪಿರಲ್ಲ ಎಷ್ಟೆಷ್ಟು ನೋ ಯಾವ್ಯಾವ ಪ್ರಾಬ್ಲಮ್. ಚಾನಲ್ ಅಲ್ಲಿ ಯಾವ್ಯಾವ ತರ ಎಷ್ಟೆಷ್ಟೊತ್ತಿಗೆ ಅನ್ನೋದು ನಾವು ಅದನ್ನೇನು ರೆಗ್ಯುಲರ್ ಇಟ್ಕೊಂಡಿರಲ್ಲ. ಐ ತಿಂಕ್ ಮುಂಚೆ ಅಂದ್ರೆ ನೀವು ಇದು ಸುಮಾರ್ ತುಂಬಾ ಬೆಳಗ್ಗೆ ಚಾನಲ್ಸ್ ಟೈಮಲ್ಲಿ ಇದೆಯಲ್ಲ ಮಾಡಿದ್ದು, ಸರ್. ಬೆಳಗ್ಗೆ ಏನ್ ಟೈಮಲ್ಲಿ ಸರ್? ಮುಂಚೆ ಬೆಳಗ್ಗೆ ಟೈಮಲ್ಲಿ ಮಾಡಿದ್ದು ಅಲ್ವಾ ಬೆಳಗ್ಗೆ ಮಾರ್ನಿಂಗ್ ಅದೇ. ಮಾರ್ನಿಂಗ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್. ರೈಟ್ ರೈಟ್, ಓಕೆ ಓಕೆ, ಅದೇ ಮೇಡಮ್, ಸ್ಪ್ಲಿಟ್ ಕೊಟ್ಬಿಟ್ರೆ ಯೂಸ್ ಹೆಲ್ಪ್ ಆಗುತ್ತೆ ಅಷ್ಟೇ. ಮಾಡೋಣ ಓಕೆ, ಖಂಡಿತ. ಥ್ಯಾಂಕ್ ಯು ಸರ್. ರೈಟ್ ಮೇಡಮ್. ಸ್ನೇಹಿತರೆ, ಇನ್ನು ಯಾರಾದರೂ ಮಾತಾಡಬೇಕಾ, ಯಾರಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದರೆ ಈಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ, ತುಂಬ ಧನ್ಯವಾದಗಳು. ಈ ಅವಕಾಶ ಕೊಟ್ಟಿದ್ದ ತಮಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ವಿ. ಶುಭರಾತ್ರಿ.